ತ್ರಿವಳಿ ಪರಿವರ್ತನೆ ವಿಶೇಷ ಕಾರ್ಯಕ್ರಮಕ್ಕೆ ಮತ್ತೊಮ್ಮೆ ಸ್ವಾಗತ ಗುರುಗಳ ರಾಹುಕೇತು ಬಗ್ಗೆ ತಿಳಿಸ್ಕೊಡ್ತಾ ಇದ್ರಿ ರಾಹುಕೇತು ಬದಲಾವಣೆಯಿಂದ ಯಾವ ರಾಶಿ ಅಂದ್ರೆ ಯಾವ ರಾಶಿಗಳಿಗೆ ಇದು ಶುಭ ಫಲವನ್ನ ತಂದು ಕೊಡುತ್ತೆ ಅನ್ನುವಂಥದ್ದು ಗುರುಗಳೇ ಹೇಳಿದಾಗೆ ವೃಷಭ ರಾಶಿಯಿಂದ ಮೇಷರಾಶಿಗೆ ರಾಹು ಮತ್ತು ವೃಶ್ಚಿಕ ರಾಶಿಯಿಂದ ತುಲಾ ರಾಶಿಗೆ ಕೇತು ಸ್ಥಾನ ಬದಲಾವಣೆ ಅಂದರೆ ರಾಶಿ ಭಾವ ಬದಲಾವಣೆ ಒಂದು ಭಾವ ರಾಶಿಯಿಂದ ಇನ್ನೊಂದು ರಾಶಿಗೆ ಬದಲಾವಣೆ ಮಾಡೋದು ಇದು ಶಾಸ್ತ್ರ ಸಮ್ಮತವಾಗಿರತಕ್ಕಂತದ್ದು ಅಂದ್ರೆ ಒಂದು ಹನ್ನೆರಡು ಹದಿನೆಂಟು ತಿಂಗಳುಗಳ ಕಾಲ ಒಂದು ಭಾವದಲ್ಲಿ ಒಂದು ರಾಶಿಯಲ್ಲಿ ಇದ್ದು ಅದು ನೈಸರ್ಗಿಕವಾಗಿ ಎಲ್ಲಾ ಗ್ರಹಗಳು ಪ್ರದಕ್ಷಿಣಾಕಾರವಾಗಿ ಹೋಗುತ್ತೆ ಅಪ್ರದಕ್ಷಿಣ ಆಕಾರದಲ್ಲಿ ಇದು ಚಲನೆ ಮಾಡತಕ್ಕಂಥದ್ದು ಸಾಮಾನ್ಯ ರಾಹುಕೇತುಗಳು ಇನ್ನು ಎರಡನೆಯದಾಗಿ ಈ ರಾಶಿಯವರಿಗೆ ಅಂದ್ರೆ ಈ ಕುಂಭರಾಶಿಯವರಿಗೆ ಮೂರನೇ ಭಾವ ಶುಭ ಫಲವನ್ನು ಕೊಡ್ತಕ್ಕಂಥದ್ದು ಸಾಮಾನ್ಯವಾಗಿ ಅಶುಭ ಗ್ರಹಗಳು ಮೂರು ಆರು ಹನ್ನೊಂದರಲ್ಲಿ ಶುಭ ಫಲವನ್ನು ಕೊಡುತ್ತೆ ಅಂತ ಹೇಳ್ತೀವಿ ಅಂದರೆ ಅಶುಭ ಫಲವನ್ನು ತುಂಬ ಕಡಿಮೆ ಪ್ರಮಾಣದಲ್ಲಿ ಕೊಡೋದ್ರಿಂದ ಶುಭ ಉಂಟಾಗುತ್ತೆ ಅಂತವನ್ನು ಕೂಡ ನಾವು ಆ ಒಂದು ತರ್ಜುಮೆಯನ್ನು ಕೂಡ ನಾವು ಮಾಡ್ಬೋದು ಹೀಗೆ ಚಿಂತನೆ ಮಾಡುವಾಗ ಈಗ ನಾವು ಕುಂಭರಾಶಿಯವರಿಗೆ ಮೂರನೇ ಭಾವದಲ್ಲಿ ಇರೋದ್ರಿಂದ ಸ್ವಲ್ಪ ಮಟ್ಟಿಗೆ ಸಮಸ್ಯೆ ಇದ್ದರೂ ಕೂಡ ಒಳ್ಳೆಯ ಫಲ ಕೊಡುತ್ತೆ ಅಂತ ಹೇಳ್ಬೋದು ಇನ್ನು ಎರಡನೇದಾಗಿ ಅವರಿಗೆ ಗುರುಬಲ ಇದೆ ಅನ್ನೋದು ನಾವು ಸ್ವಲ್ಪ ಮಟ್ಟಿಗೆ ಅದನ್ನು ಕೂಡ ಸೂಚನೆಯನ್ನು ಕೊಡಬಹುದು ಇನ್ನು ನಾವು ಆರನೇ ಮನೆ ತೊಗೊಂಡಾಗ ಆರನೇ ಭಾವವನ್ನು ತೆಗೆದುಕೊಂಡ್ರೆ ಅದು ವೃಶ್ಚಿಕ ರಾಶಿ ವೃಶ್ಚಿಕ ರಾಶಿಗೆ ರಾಹು ಯಾವತ್ತೂ ಕೂಡ ಒಳ್ಳೆಯವನು ಅಲ್ಲ ಅಂತ ನಾವು ಹೇಳ್ತೀವಿ ಯಾಕೆಂದರೆ ಆ ರಾಶಿಗೆ ಅವನು ಆ ರಾಶಿಯ ಅಧಿಪತಿ ಕುಜ ಕುಜನಿಗೂ ಮತ್ತು ರಾಹುನಿಗೂ ಆಗೋದಿಲ್ಲ ಆಗ ಕುಜನಿಗೂ ರಾಹುನಿಗೂ ಸೇರಿದ ಸಂಧಿ ಆಗ್ತದೆ ದಶಾಭುಕ್ತಿಗಳಲ್ಲಿ ಹಾಗೆ ಆ ಒಂದು ರಾಹುವಿನ ಒಂದು ಶೋಫಲವನ್ನು ಮಾಡೋಕೆ ಮತ್ತು ಅಲ್ಲಿ ಉತ್ತಮವಾಗಿರ್ತಕ್ಕಂಥ ಒಂದು ಬಲ ರಾಹುಗೆ ಇರೋದಿಲ್ಲ ಆ ಕಾರಣದಿಂದ ಅವನಿಗೆ ಸ್ಥಾನದ ಬಲ ಷಡ್ ಬಲ ಅಂತ ಹೇಳ್ತೀವಿ ನಾವು ಈ ಷಡ್ಬಲದಲ್ಲಿ ಸ್ಥಾನದ ಬಲವೇ ಬಹಳ ಮಹತ್ವವಾಗಿರ್ತಕ್ಕಂಥದ್ದು ಈಗ ಸ್ಥಾನದ ಬಲ ರಾಹುಗೆ ಅಲ್ಲಿ ಇರೋದಿಲ್ಲ ಮತ್ತೆ ಆರನೇ ಮನೆ ಏನು ನಾವು ಆರನೇ ಭಾವ ಅಂತ ನಾವು ಏನು ಹೇಳ್ತೀವಿ ವೃಶ್ಚಿಕ ರಾಶಿ ವೃಶ್ಚಿಕ ರಾಶಿಗೆ ಆರನೇ ಭಾವದಲ್ಲೂ ಕೂಡ ಅವನಿಗೂ ಬಲ ಇರೋದಿಲ್ಲ ಆ ಭಾವಾಧಿಪತಿ ಕೂಡ ಪೂಜೆ ಆಗಿರೋದ್ರಿಂದ ರಾಹು ಹೆಚ್ಚಿನ ಒಂದು ಕೆಟ್ಟ ಫಲವನ್ನು ಈ ವೃಶ್ಚಿಕ ರಾಶಿಯವರಿಗೆ ಮತ್ತು ಕುಂಭರಾಶಿಯವರಿಗೆ ಕೊಡೋದಿಲ್ಲ ಅಂದರೆ ಶೋಫಲವನ್ನೇ ಕೊಡ್ತಾನೆ ಅಂತ ನಾವು ಹೇಳಬೇಕು ಮತ್ತು ಇನ್ನೊಂದು ನಾವು ಯೋಚನೆ ಮಾಡುವಾಗ ವೃಶ್ಚಿಕ ರಾಶಿಗೂ ಕುಂಭರಾಶಿಗೂ ಗುರುಬಲ ಇದೆ ಎನ್ನುವುದನ್ನು ಗಮನದಲ್ಲಿ ಇಟ್ಟುಕೊಂಡ್ರೆ ಇನ್ನೂ ಸ್ವಲ್ಪ ಹೆಚ್ಚು ಶೋಫಲ ಸಿಗತ್ತೆ ಅಂತ ನಾವು ಯೋಚನೆಯನ್ನು ಮಾಡ್ಬೋದು ಇನ್ನು ಲಾಭಸ್ಥಾನ ಅಂತ ನಾವು ಹೇಳ್ತೀವಿ ಹನ್ನೊಂದನೇ ಮನೆ ಹನ್ನೊಂದನೇ ಮನೆಯಲ್ಲಿ ಯಾವುದೇ ಗ್ರಹಗಳಿದ್ರು ಕೂಡ ಶುಭ ಇರಲಿ ಅಶುಭ ಇರಲಿ ಯಾವುದೇ ಗ್ರಹಗಳಿದ್ರು ಕೂಡ ಶಿವಫಲವನ್ನು ಕೊಡುತ್ತೆ ಎನ್ನುವಂತಹದ್ದು ಶಾಸ್ತ್ರ ಜ್ಯೋತಿಷ್ ಶಾಸ್ತ್ರವೂ ಹೇಳ್ತದೆ ವೇದವೂ ಹೇಳ್ತದೆ ಆ ಕಾರಣದಿಂದ ಶಿವಫಲ ಅಂದ್ರೆ ನಾವು ಇಲ್ಲಿ ಮಿಥುನ ರಾಶಿ ಅಂತ ತಗೊಳ್ತೀವಿ ಮಿಥುನ ರಾಶಿಗೆ ಹನ್ನೊಂದನೇ ಭಾವದಲ್ಲಿ ರಾಹು ಇರೋದ್ರಿಂದ ಹದಿನೆಂಟು ತಿಂಗಳುಗಳ ಕಾಲ ರಾಹು ಶಿವಫಲವನ್ನು ಕೊಡ್ತಾನೆ ಈ ಮಿಥುನ ರಾಶಿ ದುಸ್ಸಭಾವ ರಾಶಿ ಆಗಿದ್ದು ಮತ್ತೆ ಬುಧನ ಕ್ಷ ಬುಧನ ಕಾ ಒಂದು ರಾಶ್ಯಾಧಿಪತಿ ಬುಧನ ಆಗಿರೋದ್ರಿಂದ ರಾಹುವಿಗೆ ಸಾಮಾನ್ಯವಾಗಿ ಎಲ್ಲ ಗ್ರಹಗಳು ಸ್ವಲ್ಪ ಮಟ್ಟಿಗೆ ಅಂದ್ರೂ ಕೂಡ ಕೆಲವೊಂದಷ್ಟು ಮಿತ್ರ ಗ್ರಹಗಳು ಕೂಡ ಪ್ರತಿಯೊಂದು ಗ್ರಹಗಳಿಗೆ ಇರುತ್ತೆ ಹಾಗಾಗಿ ಅವನಿಗೆ ಅಲ್ಲಿ ಸ್ಥಾನದ ಬಲ ಸ್ವಲ್ಪ ಮಟ್ಟಿಗೆ ಇರ್ತದೆ ಆ ರಾಶಿಗೆ ರಾಶಿಯಾಧಿಪತಿ ಅವನಿಗೆ ಸ್ವಲ್ಪ ಸಪೋರ್ಟ್ ಮಾಡೋದ್ರಿಂದ ಮತ್ತೆ ಹನ್ನೊಂದನೇ ಮನೆಯ ಆಗಿರೋದ್ರಿಂದ ಅಲ್ಲಿ ಅಲ್ಲಿ ಶಿವ ರಾಹು ಶಿವಫಲವನ್ನು ಕೊಡ್ತಾನೆ ಯಾವುದೇ ರೀತಿಯ ದುಷ್ಪರಿಣಾಮವನ್ನಾಗಲಿ ಕೆಟ್ಟ ಫಲವನ್ನು ರಾಹುನಿಂದ ಈ ಮಿಥುನ ರಾಶಿಯವರಿಗೆ ಬರೋದಿಲ್ಲ ಅಂತ ಕೂಡ ಹೇಳ್ಬೋದು ಮತ್ತೆ ಇನ್ನೊಂದು ರೀತಿಯ ಚಿಂತನೆ ಮಾಡುವಾಗ ನಾವು ಶನಿವತ್ ರಾಹು ಅಂತ ನಾವು ಹೇಳ್ತೀವಿ ಈ ಮಿಥುನ ರಾಶಿಗೆ ಶನಿ ಯೋಗಕಾರಕನು ಕೂಡ ಆಗ್ತಾನೆ ಮತ್ತೆ ಧರ್ಮ ಕರ್ಮಾಧಿಪತಿಯು ಕೂಡ ಶನಿ ಆಗ್ತಾನೆ ಶನಿ ಇಲ್ಲಿ ಶೋಫಲ ಕೊಡ್ತಾನೆ ಅಂತ ಅಂದಮೇಲೆ ಶನಿವತ್ ರಾಹು ಕುಜವತ್ ಕೇತು ಅಂದಾಗ ರಾಹುನು ಕೂಡ ಇದಕ್ಕೆ ಅತ್ಯಂತ ಶೋಫಲವನ್ನ ಕೊಡ್ತಾನೆ ಅಂತ ನಾವು ಹೇಳಬೇಕು ಸ್ವಭಾವ ರಾಶಿ ಅಧಿಪತಿ ಬುಧ ಆಗಿರೋದ್ರಿಂದ ಮೊದಲು ಸಾಮಾನ್ಯವಾಗಿ ರಾಹುಗೆ ಸಾಮಾನ್ಯವಾಗಿ ನಾವು ಬುಧಂ ನಾರಾಯಣ ಹೆಂಚ ಬ್ರಹ್ಮಣ ಅಂತ ಹೇಳಿ ಅಂತೇಳಿ ವಿಷ್ಣುಗೆ ಸಂಬಂಧವಾಗಿರ್ತಕ್ಕಂಥ ಎಲ್ಲ ದೇವತೆಗಳು ರಾ ರಾಕ್ಷಸರಿಗೆ ಶತ್ರುಗಳು ಅಂತ ನಾವು ಹೇಳೋದು ಅದಕ್ಕೆ ದಾನವೈರಿ ಅಂತ ಹೇಳೋದು ಆದರೂ ಕೂಡ ತಾತ್ಕಾಲಿಕ ಶತ್ರುಗಳಾಗಿರ್ಬೋದು ಇವತ್ತು ನಿರಂತರವಾಗಿರ್ತಕ್ಕಂಥ ಒಂದು ವಿಶೇಷವಾಗಿರ್ತಕ್ಕಂತಹ ಶತ್ರುಗಳು ಆಗಿರೋದಿಲ್ಲ ಹಾಗಾಗಿ ಸ್ವಲ್ಪ ಶಿವಫಲ ಅಂತ ನಾವು ಈ ರೀತಿ ಹೇಳ್ಬಹುದು ಇನ್ನು ಅಶುಭ ನಾವು ಚಿಂತನೆ ಮಾಡ್ಬೇಕು ಅಶುಭ ಫಲದ ಬಗ್ಗೆ ತಿಳ್ಕೊಳ್ತೀನಿ ಗುರುಗಳೇ ಇನ್ನು ಪ್ರಣವ್ ಶರ್ಮಾ ಗುರುಗಳೇ ಹೇಳ್ತಾ ಇದ್ರಿ ಗುರುವಿನಿಂದ ಯಾವ್ಯಾವ ರಾಶಿಗೆ ಒಳಿತಾಗತ್ತೆ ಅನ್ನುವಂಥದ್ದನ್ನ ಅಶುಭ ಫಲಗಳು ಅಂತ ಹೇಳಿ ನೋಡೋದಾದ್ರೆ ಯಾವ್ಯಾವ ರಾಶಿ ಅವರಿಗೆ ಕಂಟಕ ಅಂತ ಹೇಳ್ತೀರಿ ನೋಡಿ ಗುರು ಎಷ್ಟು ಶುಭದಾಯಕನೋ ಅವನು ಬಲಿಷ್ಠ ಗ್ರಹ ಅಂದರೆ ಗ್ರಹಗಳಲ್ಲಿ ಅತ್ಯಂತ ಬಲಿಷ್ಠನ ಯಾರು ಅಂತಂದ್ರೆ ಗುರು ಅಂತಂದ್ರೆ ಅತಿಶಯೋಕ್ತಿ ಇಲ್ಲ ಹಾಗಾಗಿ ಗುರುವಿನ ಬದಲಾವಣೆ ಅನ್ನೋ ಥರದ್ದು ತೊಂದರೆಗಳನ್ನ ಕೊಡಲಿಕ್ಕೆ ಕೂಡ ಸಾಧ್ಯತೆ ಇದೆ ಯಾವ ರೀತಿ ತೊಂದರೆ ಅಂತಂದ್ರೆ ನಾವು ಗ್ರಹಗಳಲ್ಲಿ ಪಾಪ ಗ್ರಹಗಳು ಪಾಪ ಗ್ರಹಗಳು ಅಂತ ಕರಿತೀವಿ ಪಾಪ ಗ್ರಹಗಳು ಅಂತಂದ್ರೆ ಗ್ರಹಗಳ ಪಾಪ ಮಾಡಿರತ್ವಾ ಅಂತಂದ್ರೆ ಗ್ರಹಗಳ ಪಾಪ ಮಾಡಿರಲ್ಲ ಅವು ಸ್ವಾಭಾವಿಕವಾಗಿ ಅವರಿಗೆ ಪಾಪ ಪುಣ್ಯ ಅನ್ನೋದಿಲ್ಲ ಆದರೆ ಮನುಷ್ಯರು ಮಾಡಿರುವಂಥ ಪಾಪವನ್ನು ನಿವಾರಣೆ ಮಾಡುವಂಥ ಗ್ರಹಗಳಿಗೆ ಪಾಪಗ್ರಹಗಳು ಅಂತ ಕರಿತೀವಿ ಗುರು ಪುಣ್ಯಗ್ರಹ ಅಂತ ಕರೋ ಕರೆಯೋ ಹೊತ್ತಿಗೆ ಗುರುವಿನ ಬಲ ಇದೆ ಅಂತಂದರೆ ನಾವು ಪೂರ್ವಾರ್ಜಿತವಾಗಿ ಮಾಡಿರುವಂತಹ ಪುಣ್ಯ ಇವಾಗ ನಮಗೆ ಫಲ ಕೊಡ್ತಿದೆ ಅಂತ ಗುರು ಬಲ ಇದೆ ಅಂತಂದರೆ ನಾವು ಯಾವುದೋ ಜನ್ಮದಲ್ಲಿ ಮಾಡಿಟ್ಟಿರುವಂಥ ಒಂದು ಪುಣ್ಯ ಶೇಷ ನಮಗೆ ಇವಾಗ ಕೆಲಸ ಮಾಡ್ತಿದೆ ಅನ್ನೋದನ್ನು ಅರ್ಥ ಮಾಡ್ಕೋಬೇಕು ಇವಾಗ ಎನ್ ಕ್ಯಾಶ್ ಆಗ್ತಿದೆ ಗುರುವಿನ ಮುಖಾಂತರ ಅಂತ ಹಾಗೆಯೇ ಇವಾಗ ಗ್ರಹ ಒಂದು ಗ್ರಹಗಳ ಬದಲಾವಣೆಯಲ್ಲಿ ಗುರು ಎಂಟನೇ ಭಾವಕ್ಕೆ ಹೋದಾಗ ಅನೇಕ ವಿಧವಾಗಿರುವಂಥ ಆರೋಗ್ಯದಲ್ಲಿ ಸಮಸ್ಯೆಯನ್ನು ಕೊಡುವಂಥದ್ದು ವ್ಯಯ ಮಾಡುವಂಥದ್ದು ಅವನು ಅಧರ್ಮದಲ್ಲಿ ಏನಾದರೂ ಮಾಡುವಂತಹ ಒಂದು ಪ್ರವೃತ್ತಿ ಇರೋನಾದರೆ ಇನ್ನೂ ಹೆಚ್ಚಿಕೆ ಅಂದರೆ ಯಾರಿಗೆ ಇವಾಗ ನಾನು ಉದಾಹರಣೆಗೆ ಹೇಳಬೇಕು ಅಂತಂದರೆ ಯಾರಿಗೋ ಹೋಗಿ ಯಾವುದೋ ಒಂದು ಬೇಡದೇ ಇರುವಂಥ ಒಂದು ಕುಹಕ ಕಾರ್ಯಗಳಲ್ಲಿ ಕುಹಕವಾಗಿರುವಂಥ ಒಂದು ಮನಸ್ಥಿತಿಯಿಂದ ಹಣವ್ಯಯ ಮಾಡುವಂಥ ಒಂದು ಮನಸ್ಥಿತಿ ಇದ್ದರೆ ಅವನಿಗೆ ಗುರುಬಲ ಇದ್ದರೆ ಆ ಮನಸ್ಥಿತಿಯ ಒಂದು ತಾಪ ಕಡಿಮೆ ಆ ಮನಸ್ಥಿತಿಯ ಒಂದು ಆ ಬುದ್ಧಿ ಕಡಿಮೆ ಇರುತ್ತೆ ಆದರೆ ಈ ಗುರು ಎಂಟನೇ ಮನೆಗೆ ಬದಲಾಗಿದ್ದ ತಕ್ಷಣ ಅವ್ನಿಗೆ ಅದು ಜಾಸ್ತಿ ಆಗ್ಬಿಡೋದು ಅಧರ್ಮ ಮಾಡಲಿಕ್ಕೆ ಪ್ರೇರಣೆ ಅನ್ನೋ ಥರದ್ದು ಈ ರೀತಿ ಅಂದರೆ ಡೈರೆಕ್ಟಾಗಿ ಒಂದು ಅಶುಭ ಫಲ ಅಂತ ಹೇಳಲಿಕ್ಕಾಗಲ್ಲ ಆದರೆ ನಮ್ಮಲ್ಲಿ ಗುರುಬಲದಿಂದ ನಡೆಯುವ ನಡೀತಾ ಇರುವಂಥ ಒಂದು ಶುಭ ಫಲಗಳ ಒಂದು ಶಕ್ತಿ ಕಡಿಮೆ ಆಗುತ್ತೆ ಅಂತ ಸಿಂಹರಾಶಿಯವರಿಗೆ ಎಂಟನೇ ಮನೆಗೆ ಗುರು ಬರುತ್ತೆ ಎಂಟನೇ ಮನೆಗೆ ಗುರು ಬಂದಿದ್ದ ತಕ್ಷಣ ಅನೇಕ ವಿಧವಾಗಿರೋದು ಸಣ್ಣ ಪುಟ್ಟ ಆರೋಗ್ಯದ ಸಮಸ್ಯೆಗಳು ಅನ್ನೋ ಥರದ್ದು ಪ್ರಾಪ್ತವಾಗುತ್ತೆ ಅದರ ಜೊತೆಗೆ ಖರ್ಚು ವಿನಾಕಾರಣ ಖರ್ಚು ಅನ್ನೋ ಥರದ್ದು ಪರಸ್ಥಳದಲ್ಲಿ ವಾಸ ಏನೋ ಮಾಡ್ತಾ ಇರ್ತಾರೆ ಎಲ್ಲೋ ಹೋಗಿ ವಾಸವನ್ನು ಮಾಡಲಿಕ್ಕೆ ಪ್ರಾರಂಭ ಮಾಡಬೇಕಾಗತ್ತೆ ಅವರು ಬಾಡಿಗೆ ಮನೆಯಲ್ಲಿದ್ದರೆ ಬಾಡಿಗೆ ಮನೆಯನ್ನು ಬದಲಾವಣೆ ಮಾಡಬೇಕು ಅನ್ನೋವಂಥ ಒಂದು ಸ್ಥಿತಿ ಬರಲಿಕ್ಕೆ ಅವಕಾಶ ಇರತಕ್ಕಂಥದ್ದು ಮತ್ತು ಅದರ ಜೊತೆಗೆ ಇನ್ನೇನು ಆರೋಗ್ಯದಲ್ಲಿ ಸಮಸ್ಯೆ ಅಂತ ಹೇಳಿದೆ ಸಮಸ್ಯೆ ಅನ್ನೋಂಥರದ್ದು ಹೆಚ್ಚಿಗೆ ದೊಡ್ಡ ಪ್ರಮಾಣದಲ್ಲಿ ಆಗಲ್ಲ ಗುರುವಿನಿಂದ ಆದರೆ ಅವರಿಗೆ ಆರೋಗ್ಯದ ಸಮಸ್ಯೆಯಿಂದ ವೃತ ತಿರುಗಾಟ ಖರ್ಚು ಅನ್ನೋ ಥರದ್ದು ಕಾಣುವಂಥದ್ದು ಸಿಂಹರಾಶಿಯವರಿಗೆ ಸೂಚಿತವಾಗಿದೆ ಹಾಗಾಗಿ ಸಿಂಹರಾಶಿಯವರು ದಕ್ಷಿಣಾಮೂರ್ತಿ ಸ್ತೋತ್ರಾದಿಗಳನ್ನು ಪಾರಾಯಣವನ್ನು ಮಾಡುವಂಥದ್ದು ಅವರು ಯಾರನ್ನ ಗುರು ಅಂತ ಅಂದ್ಕೊಂಡಿರ್ತಾರೋ ಕರ್ನಾಟಕದಲ್ಲಿ ನೋಡಿ ಅನೇಕ ಗುರು ಪರಂಪರೆಗಳಿರ್ತಕ್ಕಂಥದ್ದು ಅಂತಹ ಯಾವ್ದಾರ ಒಂದು ಗುರು ಪರಂಪರೆಯ ಒಂದು ಆ ಒಂದು ಪರಂಪರೆಗೆ ನಡ್ಕೊಳ್ಳುವಂಥದ್ದು ಅಲ್ಲಿ ಒಂದು ಪ್ರಾರ್ಥನಾದಿಗಳನ್ನು ಸಲ್ಲಿಸುವಂಥದ್ದು ಗುರುವಿನ ಅನುಗ್ರಹವನ್ನು ಪಡೆಯುವಂಥದ್ದು ಎಲ್ಲದಕ್ಕಿಂತ ತಾಯಿನೇ ಗುರು ಅಂತ ಅನ್ಕೋಬೋದು ಮೊದಲು ಗುರು ನಮಗೆ ತಾಯಿ ಪ್ರಕೃತಿಯನ್ನು ಗುರುವಾಗಿ ನೋಡ್ಬೋದು ಹಾಗಾಗಿ ಆ ಗುರು ತತ್ವ ಅನ್ನುವಂಥದ್ದು ನಮ್ಮನ್ನು ಕಾಯುತ್ತೆ ಅಂತ ಆ ಗುರುತತ್ವವನ್ನು ಹೆಚ್ಚಿಗೆ ಬೆಳೆಸ್ಕೊಳ್ಳೋವಂಥ ಒಂದು ಪ್ರಯತ್ನ ಮತ್ತು ಹೆಚ್ಚಿಗೆ ಕಡಲೆಕಾಳು ಧಾನ್ಯವನ್ನು ಯಾರಿಗೆ ಅದರ ಅವಶ್ಯಕತೆ ಇದೆಯೋ ಅವರಿಗೆ ಕೊಡುವಂಥದ್ದು ಅದರ ಜೊತೆ ಅವರು ಕಡಲೆಕಾಳ ಧಾನ್ಯವನ್ನ ಹೆಚ್ಚಿಗೆ ಆಹಾರವಾಗಿ ಸ್ವೀಕಾರ ಮಾಡುವಂಥದ್ದು ಗುರುವಾರದ ದಿವಸ ಒಂದು ಒಳ್ಳೆಯ ಒಂದು ಆ ಈ ಹಳದಿ ಇತ್ಯಾದಿ ಮಿಶ್ರಣ ಬಂಗಾರದ ಮಿಶ್ರಣವಾಗಿರುವಂಥ ಬಣ್ಣವನ್ನು ಧಾರಣೆ ಮಾಡುವಂಥದ್ದು ಇದನ್ನ ಮಾಡೋದ್ರಿಂದ ಗುರುವಿಗೆ ಹೆಚ್ಚಿಗೆ ಪ್ರೀತಿ ತನ್ಮೂಲಕ ಈ ಸಿಂಹರಾಶಿಯವರಿಗೆ ಬರುವಂತಹ ಒಂದಷ್ಟು ಸಮಸ್ಯೆಗಳು ನಿವಾರಣೆ ಆಗುತ್ತೆ ಅನ್ನೋದನ್ನ ತಿಳ್ಕೋಬಹುದು ಮತ್ತೆ ಇನ್ಯಾರಿಗೆ ತೊಂದರೆ ಆಗತ್ತೆ ಅಂತಂದ್ರೆ ಮೀನರಾಶಿಯವರಿಗೆ ಜನ್ಮದಲ್ಲಿ ಗುರು ಬಂದಾಗ ಅನೇಕ ವಿಧವಾಗಿರುವಂತಹ ತೊಂದರೆಗಳನ್ನ ಕೊಡ್ತಾನೆ ಯಾವ ರೀತಿ ತೊಂದರೆ ಕೊಡ್ತಾನೆ ಅಂತಂದ್ರೆ ಯಾವ ತೊಂದರೆಗಳು ಸಿಂಹರಾಶಿಯವರಿಗೆ ಸೂಚಿತವಾಗಿದೆ ಅದೇ ರೀತಿ ಆಗಿರುವಂತಹ ತೊಂದರೆಗಳು ಅನ್ನೋ ಥರದ್ದು ಜನ್ಮದಲ್ಲಿ ಗುರು ಬಂದಾಗ ಕೊಡ್ತಾನೆ ಅನ್ನುವಂಥದ್ದು ಕೂಡ ಸೂಚಿತವಾಗಿದೆ ಆರೋಗ್ಯಕ್ಕೆ ವ್ಯತ್ಯಾಸವನ್ನು ಮೀನರಾಶಿಯವರಿಗೆ ಕೊಡುವಂಥದ್ದು ಜಲ ಜಲತತ್ವ ಆಗಿರೋ ಕಾರಣದಿಂದ ಅವರಿಗೆ ಆ ಈ ಸಣ್ಣ ಪುಟ್ಟ ವಿಧವಾಗಿ ಹೊಟ್ಟೆಗೆ ಸಂಬಂಧಪಟ್ಟಿರುವಂತಹ ಒಂದಷ್ಟು ತೊಂದರೆಗಳು ಬರುವಂಥದ್ದು ಮತ್ತೆ ಕಾಲು ಕಾಲಿಗೆ ಸಂಬಂಧಪಟ್ಟಿರುವಂತದ್ದು ಯಾರಿಗಿದೆ ಅಂದ್ರೆ ಈ ಯು ಟಿ ಐ ಅಂತ ಏನು ಹೇಳ್ತೀವಿ ಆ ಯಾರಿಗಿದೆ ಅವರಿಗೆ ಕಾಲೆಲ್ಲ ಊದ್ಕೊಂಡು ಸ್ವಲ್ಪ ಅದರಿಂದ ಬೇನೆ ಆಗುವಂತಹ ಒಂದು ಸಂಭವ ನೋವಾಗುವಂತಹ ನೋವನ್ನು ಅನುಭವಿಸುವಂತಹ ಒಂದು ಸಂಭವ ಅನ್ನೋ ಥರದ್ದು ಕುಟುಂಬದಲ್ಲಿ ಸಣ್ಣ ಪುಟ್ಟ ವ್ಯಾಜ್ಯಗಳು ಸಣ್ಣ ಪುಟ್ಟ ಬೇಡದೆ ಇರುವಂತಹ ಒಂದು ವೈಮನಸ್ಕೆಗಳು ಮೀನರಾಶಿಯವರಿಗೆ ಕಾಣಿಸುವಂತಹ ಒಂದು ಸಂಭವ ಅನ್ನೋದು ಮೀನರಾಶಿಯವರಿಗೆ ಇರುವಂಥದ್ದು ಮತ್ತೆ ಗುರುವಿನ ಪ್ರೀತಿಯರ್ಥವಾಗಿ ಅವರು ಅದೇ ರೀತಿಯಾಗಿರುವಂತಹ ಒಂದು ಗುರುವಿನ ದರ್ಶನವನ್ನು ಮಾಡುವಂಥದ್ದು ಗುರುವಿಗೆ ನಮಸ್ಕಾರವನ್ನು ಮಾಡುವಂಥದ್ದು ಮಾಡಬಹುದು ಇನ್ನು ಮೇಷರಾಶಿಯವರಿಗೆ ಮಿಶ್ರ ಫಲ ಅಂತ ಹೇಳ್ಬೋದು ಹನ್ನೆರಡನೇ ಮನೆ ಗುರು ಬಂದಿದ ತಕ್ಷಣ ಎಲ್ಲ ತೊಂದರೆ ಆಗ್ಲಿಕ್ಕಿಲ್ಲ ಆದರೆ ಪೂರ್ಣವಾಗಿರುವಂಥ ಒಂದು ಗುರುಬಲ ಅನ್ನೋ ಥರದ್ದು ಇಲ್ಲ ಹಾಗಾಗಿ ಅವರಿಗೆ ಹಿಂದೆ ಗುರು ಇರ್ತಾನೆ ಪೂರ್ಣವಾಗಿ ಅವ್ರು ಹೋಗಿ ಹಳ್ಳಕ್ಕೆ ಬೀಳುವಂಥ ಒಂದು ಸಂಭವ ಇಲ್ಲ ಆದರೆ ಸಣ್ಣ ಪುಟ್ಟ ರೀತಿಯಲ್ಲಿ ತೊಂದರೆಗಳು ಉಂಟಾಗತ್ತೆ ವ್ಯಯ ಆಗತ್ತೆ ಏನೇ ವ್ಯಯ ಆದರೂ ಕೂಡ ಕಟ್ಟಿಟ್ಟ ಬುತ್ತಿ ಅಂದರೆ ಇವಾಗ ವ್ಯಯ ಮಾಡಿದ್ದಾರೆ ಅಂತಂದರೆ ಅದವರಿಗೆ ಮುಂದೆ ಶುಭ ಫಲ ಕೊಡಲಿಕ್ಕೆ ಆಗಿರುವಂಥ ಒಂದು ವ್ಯಯ ಅನ್ನೋದನ್ನು ತಿಳ್ಕೊಬೋದು ಹಾಗಾಗಿ ವ್ಯಯ ಆಗುವಂಥದ್ದು ತಿರುಗಾಡುವಂಥದ್ದು ನಿದ್ರೆಯಲ್ಲಿ ಸಮಸ್ಯೆ ಆಗುವಂಥದ್ದು ಈ ರೀತಿ ಫಲಗಳು ಮೇಷರಾಶಿಯವರಿಗೆ ಇರುವಂಥದ್ದು ಪೂರ್ಣದಲ್ಲಿ ಇಲ್ಲ ಮಿಶ್ರ ಫಲ ಅನ್ನೋದನ್ನು ತಿಳ್ಕೊಬೋದು ಮಿಥುನ ರಾಶಿಯವರಿಗೆ ಕರ್ಮನಾಶ ಅಂದರೆ ಹತ್ತನೇ ಮನೆಗೆ ಯಾರಿಗೆ ಗುರು ಬರ್ತಾರೆ ಅವರಿಗೆ ಒಂದಷ್ಟು ಕೆಲಸ ಕಾರ್ಯಗಳಲ್ಲಿ ಅಡಚಣೆ ಅನ್ನೋ ಥರದ್ದು ಮಿಥುನ ರಾಶಿಯವರು ಕೂಡ ಮಿಶ್ರ ಫಲ ಗುರುವಿನಿಂದ ಅನ್ನೋದನ್ನ ತಿಳ್ಕೊಬಹುದು ಮೊದಲನೇದಾಗಿ ನಾನು ಪೂರ್ಣವಾಗಿ ಗುರುವಿನಿಂದ ಬರುವಂತಹ ಶುಭ ಫಲಗಳು ಯಾವ ರಾಶಿಗೆ ಅಂತ ಹೇಳಿದೆ ಇವಾಗ ಮಿಶ್ರಫಲ ಮತ್ತೆ ಅದರಿಂದ ದುಷ್ಪರಿಣಾಮಗಳು ಯಾವ ರಾಶಿ ಮೇಲೆ ಉಂಟಾಗತ್ತೆ ಅಂತ ಹೇಳಿದ್ರೆ ಮಿಥುನ ರಾಶಿಯವರಿಗೆ ಫಲ ಅನ್ನೋದನ್ನ ತಿಳ್ಕೋಬಹುದು ಇನ್ನ ಮುಂದಿನ ರಾಶಿಯನ್ನ ನೋಡೋಣ ಓಕೆ ಇನ್ನು ಗುರುಗಳಿ ಗುರು ರಾಶಿಯಿಂದ ಕೆಟ್ಟದಾಗುವಂತಹ ರಾಶಿ ಇನ್ನ ಇನ್ನು ನಮಗೆ ರಾಶಿ ಉಳಿದಿರುವಂತದ್ದು ಮತ್ತೆ ವೃಶ್ಚಿಕ ರಾಶಿಯವರಿಗೆ ಶುಭ ಫಲ ಅಂತ ಹೇಳಿದೆ ತುಲಾ ರಾಶಿಯವರಿಗೆ ಆರನೇ ಮನೆ ಗುರು ತುಲ ರಾಶಿಯವರಿಗೆ ಆರನೇ ಮನೆ ಗುರು ಬರೋ ಹೊತ್ತಿಗೆ ಅವರಿಗೆ ಕೂಡ ರೋಗ ಬಾಧೆಗಳು ಅನ್ನೋ ಥರದ್ದು ಕಾಣುತ್ತೆ ಮತ್ತೆ ಶತ್ರುತ್ವ ಪರಸ್ಪರ ವೈಮನಸ್ಸುಗಳು ಅನ್ನೋ ತರದ್ದು ಕಾಣುತ್ತೆ ಅಂದ್ರೆ ಬೇರೆ ಬೇರೆ ಅವರಿಗೆ ಕುಟುಂಬದವರಾಗಿರ್ಬೋದು ಅಥವಾ ಆ ಅಣ್ಣ ತಮ್ಮಂದಿರಾಗಿರ್ಬೋದು ಯಾಕಂದ್ರೆ ತೃತೀಯ ಭಾವ ಮತ್ತೆ ಅಧಿಪತಿ ಆಗಿರೋದ್ರಿಂದ ಅಣ್ಣ ತಮ್ಮಂದಿರಿಂದ ಆಗಿರ್ಬೋದು ಆರನೇ ಮನೆಗೆ ಇವಾಗ ಗುರು ಸಂಚಾರ ಹೋಗಿ ಸಣ್ಣ ಪುಟ್ಟ ಒಂದು ಕುಟುಂಬದಲ್ಲಿ ಕಲಹಗಳು ಅಥವಾ ಅವರ ಒಂದು ಹತ್ರದಲ್ಲಿ ಇರುವಂಥವ್ರು ಯಾರಿದ್ದಾರೆ ಅವರಿಂದ ಒಂದಷ್ಟು ಕಲಹಗಳು ಅನ್ನೋಂಥದ್ದು ಈ ರಾಶಿಯವರಿಗೆ ಪ್ರಾಪ್ತವಾಗತ್ತೆ ನಾಲ್ಕನೇ ಮನೆಯಿಂದ ಐದನೇ ಮನೆಗೆ ಶನಿಯ ಸಂಚಾರ ಕೂಡ ಇರತಕ್ಕಂಥದ್ದು ಮತ್ತು ಜನ್ಮದಕ್ಕೆ ಕೇತು ಬರತಕ್ಕಂಥದ್ದು ಮತ್ತೆ ಗುರು ಆರನೇ ಮನೆ ತುಲಾ ಸು ಸಮಸ್ಯೆಗಳ ಒಂದು ಇದು ತೀಕ್ಷ್ಣತೆ ಜಾಸ್ತಿ ಇದೆ ಅನ್ನೋದನ್ನು ತಿಳ್ಕೊಬಹುದು ಹಾಗಾಗಿ ತುಲಾರಾಶಿಯವರು ಗುರುವಿನ ಶಾಂತಿಯನ್ನು ಕೂಡ ಮಾಡಬೇಕು ರಾಹು ಕೇತುವಿಗೆ ಸಂಬಂಧಪಟ್ಟಿರುವಂಥ ಒಂದು ಶಾಂತಿ ಅವರ ಒಂದು ಭಾವಕ್ಕೆ ಬರುತ್ತೆ ಅದು ನಮ್ಮಂತೆ ಮುಂದೆ ನಮ್ಮ ಗುರುಗಳು ವಿವರಣೆಯನ್ನು ಮಾಡ್ತಾರೆ ಹೀಗೆ ಗುರು ಗುರು ವಿಶೇಷವಾಗಿ ಗುರುವಿಗೆ ಶಾಂತಿಯನ್ನ ಈ ತುಲಾ ರಾಶಿಯವರು ಮಾಡ್ಕೋಬೇಕು ಇನ್ನು ಉಳಿದಿರತಕ್ಕಂಥದ್ದು ಧನುರ್ ರಾಶಿ ಧನುರ್ ರಾಶಿಯವರಿಗೆ ಇನ್ನೇನೋ ಶನಿ ಒಂದು ಸಾಡೆ ಸಾತ್ ಬಿಡುಗಡೆ ಆಗುವಂತ ಕಡೆಯ ಒಂದು ಹಂತದಲ್ಲಿ ಇರತಕ್ಕಂಥದ್ದು ಮತ್ತು ಗುರು ನಾಲ್ಕನೇ ಮನೆಗೆ ಬದಲಾವಣೆ ಪೂರ್ಣ ಪ್ರಮಾಣದಲ್ಲಿ ಅಲ್ಲೇ ಇದ್ದರೂ ಗುರು ಒಂದು ಅಂದರೆ ಸಾ ಕಷ್ಟಗಳಿಂದ ಯಾರು ಹೊರಗಡೆ ಬರ್ತಾ ಇರ್ತಾರೆ ಅವ್ರು ನಿಟ್ಟಿಸಿರು ಬಿಡುವಂಥ ಒಂದು ಸಂಭವ ಅಂದರೆ ಸಾಕಪ್ಪ ಇನ್ನು ಎಲ್ಲ ಕಷ್ಟವನ್ನು ಅನುಭವಿಸಿದ್ವಿ ಇನ್ನು ಮುಂದೆನಾದರೂ ನಮಗೆ ದಾರಿಗಳು ಅನ್ನೋಂಥದ್ದು ಓಪನ್ ಆಗಿ ಅಂದರೆ ಹೊಸ ದಾರಿಗಳು ಹೊಸ ಯೋಜನೆಗಳು ಅನ್ನುವಂಥದ್ದು ಸಿಗತ್ತೆ ಕುಟುಂಬದಲ್ಲಿ ಸೌಖ್ಯ ಏನೋ ಒಂದಷ್ಟು ವ್ಯಾಜ್ಯ ತೊಂದರೆಗಳೆಲ್ಲ ಆಗಿತ್ತು ಕುಟುಂಬದಲ್ಲಿ ಏನೋ ಬದಲಾವಣೆ ಆಗಿತ್ತು ಮನೆಯಲ್ಲೆಲ್ಲ ವೈಮನಸ್ಯಗಳಿತ್ತು ಅಂತಂದರೆ ಈ ಧನುರ್ ರಾಶಿಯವರಿಗೆ ಅದರಿಂದ ಹೊರಗಡೆ ಬಂದು ಒಂದು ಶಾಂತಿಯುತವಾಗಿರುವಂತ ಒಂದು ಕುಟುಂಬ ಮತ್ತೆ ಸಾಕಷ್ಟು ಬದಲಾವಣೆ ಆಗ್ಲಿಕ್ಕೆ ಮುಂದೆ ಜೀವನದಲ್ಲಿ ಮೇಲೆ ಬರ್ಲಿಕ್ಕೆ ದಾರಿಗಳು ಅನ್ನುವಂಥದ್ದು ಕಾಣಸಿಗ್ಲಿಕ್ಕೆ ಒಂದು ಸ್ಥಿತಿ ಪ್ರಾರಂಭ ಆಗುತ್ತೆ ಓಕೆ ಗುರುಗಳೇ ಇನ್ನು ಗುರುಗಳೇ ರಾಹುಕೇತು ಬಗ್ಗೆ ಮಾತಾಡ್ತಿರ್ಬೇಕಾದ್ರೆ ನಾನು ಹೇಳಿದಾಗೆ ಒಂದ್ ರೀತಿ ಭಯ ಅದರಲ್ಲೂ ಅಶುಭ ಫಲ ಯಾರಿಗಿದೆ ಅಂತ ಹೇಳಿ ಕೇಳೋಕೆ ಯಾರು ಅಹ್ ಬೇಡಪ್ಪ ನಮ್ಗೆ ರಾಹುಕೇತಿನ ಸಾಹಸ ಅಂತ ಹೇಳ್ತಾರೆ ಯಾವ್ಯಾವ ರಾಶಿಯವರ ಮೇಲೆ ಇದ್ರ ಪ್ರಭಾವ ಬೀರತ್ತೆ ಹೇಳಿ ಗುರುಗಳೇ ಖಂಡಿತವಾಗಿಯೂ ಈ ರಾಹು ಕೇತು ಶನಿ ತಕ್ಷಣ ಜನಕ್ಕೆ ಒಂದು ರೀತಿಯ ಭಯ ಉಂಟಾಗ್ತದೆ ಏನಾಗ್ಬಿಡುತ್ತೋ ನಮ್ಗೆ ಏನು ಅಂತದ್ದು ಆದ್ರೆ ನಾವು ಸೂಚನೆ ಕೊಡದೇ ಇದ್ರೆ ಇನ್ನು ಹೆಚ್ಚಾಗಬಹುದು ಅನ್ನುವಂತ ಒಂದು ಚಿಂತನೆ ನಮ್ಮಲ್ಲಿ ಇರ್ತದೆ ಯಾಕೆಂದ್ರೆ ನಾವು ಅವ್ರಿಗೆ ಭಯ ಇರುತ್ತೆ ಭಯ ಪಡಿಸೋದು ನಮ್ಮ ಉದ್ದೇಶ ಅಲ್ಲ ಸೂಚನೆ ಕೊಡ್ತಕ್ಕಂತಹ ಉದ್ದೇಶ ಹಾಗಾಗಿ ನಾವು ಸೂಚನೆ ಕೊಟ್ಟರೆ ಇನ್ನು ಸ್ವಲ್ಪ ಅವ್ರಿಗೆ ಅಲರ್ಟ್ ಆಗಿರ್ಬೋದು ಅದ್ರ ಬಗ್ಗೆ ಜಾಗೃತಿ ವಹಿಸಬಹುದು ಅಂತ ನಮ್ಮ ಒಂದು ಚಿಂತನೆ ನಮ್ಮ ಯೋಚನೆ ಆ ಕಡೆ ನಾವು ಗಮನಿಸಿದಾಗ ಇವೊಂದು ನಾವು ರಾಶಿ ಅಂತ ತಗೊಂಡ್ರೆ ರಾಶಿಯಲ್ಲಿ ರಾಹು ಇರೋದ್ರಿಂದ ಅವರಿಗೆ ಆರೋಗ್ಯಕ್ಕೆ ಸಂಬಂಧಪಟ್ಟಂಥ ತೊಂದರೆ ಯಾಕೆಂದ್ರೆ ಆ ಜನ್ಮರಾಶಿಯಲ್ಲಿ ರಾಹು ಒಳ್ಳೆ ಫಲವನ್ನು ಕೊಡೋದಿಲ್ಲ ಆರೋಗ್ಯಕ್ಕೆ ಸಂಬಂಧಪಟ್ಟಂಥ ತೊಂದರೆ ಮತ್ತು ರಕ್ತಕ್ಕೆ ಕಾರಕನಾಗಿರ್ತಕ್ಕಂಥ ಗುಜರ ಕ್ಷೇತ್ರದಲ್ಲಿ ಇರೋದರಿಂದ ಈ ರಕ್ತಕ್ಕೆ ಸಂಬಂಧಪಟ್ಟಂಥ ತೊಂದರೆಗಳಿಗೆಗಳು ಹಿಮೋಗ್ಲೋಬಿನ್ ಕಡಿಮೆ ಇರೋದು ರಕ್ತಕ್ಕೆ ಸಂಬಂಧಪಟ್ಟಂಥ ತೊಂದರೆ ಆಗ್ತಕ್ಕಂಥದ್ದು ಹೀಗೆ ಸಣ್ಣ ಪುಟ್ಟ ತೊಂದರೆ ಬಂದು ಮತ್ತೆ ರಾಹು ತಲೆ ಕೇತು ಬಾಲ ಅಂತ ಹೇಳ್ತೀವಿ ಹೀಗೆ ಮೈಗ್ರೇನ್ ಅಂತ ಹೇಳ್ತೀವಿ ತುಂಬ ತಯನು ಟ್ರೆಸ್ಸು ಒತ್ತಡ ಮನಸ್ತಾಪ ಅಸಮಾಧಾನ ಅತೃಪ್ತಿ ಇವೆಲ್ಲ ಜೀವನದಲ್ಲಿ ಮಾನಸಿಕವಾಗಿ ಅವರಿಗೆ ಬರತಕ್ಕಂಥ ಒಂದು ಚಿಂತನೆಯನ್ನು ನಾವು ಮೇಷರಾಶಿಯವರಿಗೆ ಹೇಳ್ಬೋದು ಅಂದರೆ ಅದು ಸ್ವಲ್ಪ ತೊಂದರೆ ಇರಬಹುದು ಅದಕ್ಕೆ ಸ್ವಲ್ಪ ತಾವು ಜಾಗೃತ ವಹಿಸಬೇಕು ಅಂತ ಹೇಳೋದು ಇನ್ನು ಎರಡನೇದಾಗಿ ನಾವು ವರ್ಷಭರಾಶಿ ಕೂಡ ಹನ್ನೆರಡನೇ ಭಾವ ಹನ್ನೆರಡನೇ ಮನೆಯಲ್ಲಿ ರಾಹು ಇರೋದರಿಂದ ಈ ವೃಷಭರಾಶಿಗೆ ಅನಾಯಾಸವಾದಿ ಖರ್ಚು ಅನಿರೀಕ್ಷಿತವಾಗಿರ್ತಕ್ಕಂಥ ಖರ್ಚುಗಳು ಮತ್ತು ಕೆಲವೊಂದಷ್ಟು ಆಸ್ತಿ ವಿಚಾರದಲ್ಲಿ ಗೊಂದಲ ಸಮಸ್ಯೆ ಬರತಕ್ಕಂಥದ್ದು ಕುಜನ ಕ್ಷೇತ್ರದಲ್ಲಿ ರಾಹು ಇರೋದರಿಂದ ಮತ್ತು ಇನ್ನೂ ಹೆಚ್ಚಿಗೆ ಹೇಳಬೇಕಂತಂದರೆ ಕೆಲವೊಂದರ ಸಾಲ ಕೊಟ್ಟಿದ್ದು ಬರೋದಿಲ್ಲ ತೊಗೊಂಡ್ರೆ ಕೊಟ್ಟರೆ ತಗೊಳಕ್ಕೆ ಸ್ವಲ್ಪ ಹಣಕಾಸಿನ ಚಿಂತನೆ ಸಮಸ್ಯೆಗಳು ಬರಬಹುದು ವೃಷಭರಾಶಿಗೆ ಮತ್ತು ವ್ರತ ತಿರುಗಾಟ ಮತ್ತು ಮನೆ ಹೆಚ್ಚಿನದಾಗಿ ಹನ್ನೆರಡನೇ ಮನೆ ನಾವು ಹಿರಿಯರಿಗೆ ಒಪ್ಪಿಸ್ತಕ್ಕಂಥಂದರೆ ಹಿಂದಿನ ತಲೆಮಾರಿಗೆ ಮತ್ತು ಮುಂದಿನ ತಲೆಮಾರಿ ಬೆಳೆಯೋದಕ್ಕೆ ಹಿಂದಿನ ತಲೆಮಾರಿಗೆ ಬಂತು ಅನ್ನೋದನ್ನು ನಮ್ಮ ಮಧ್ಯದಲ್ಲಿ ನಿಂತು ಯೋಚನೆ ಮಾಡ್ತಕ್ಕಂಥದ್ದು ಹೀಗಾಗಿ ಹಿಂದಿನ ತಲೆಮಾರಿನವ್ರನ್ನ ಚಿಂತನೆ ಮಾಡುವಾಗ ತಂದೆ ತಾಯಿ ತಾತ ಹೀಗೆ ಹೀಗಿರೋರಿಗೆ ಆರೋಗ್ಯ ಕೆಡತಕ್ಕಂಥದ್ದು ಅಲ್ಲಿಂದ ನಮಗೆ ತೊಂದರೆ ಅಸಮಾಧಾನ ಆಗ್ತಕ್ಕಂಥ ಒಂದು ಚಿಂತನೆಯನ್ನು ಮೇಷರಾಶಿಯವರಿಗೆ ನಾವು ಹಾಗೆ ಹೀಗೆ ವೃಷಭರಾಶಿಯವರಿಗೆ ಇದೇ ಥರ ವೃಷಭ ರಾಶಿಯವರು ತೊಗೋಬೋದು ಇನ್ನು ಮಿಥುನ ರಾಶಿಗೆ ಹನ್ನೊಂದನೇ ಮನೆ ಶುಭ ಅಂತ ಹೇಳಿದ್ದೀವಿ ಈಗ ಕರ್ಕಾಟಕ ರಾಶಿ ನಾವು ತಗೊಂಡು ದಶಮ ಸ್ಥಾನ ಹತ್ತನೇ ಮನೆಯಲ್ಲಿ ನಾಶ ಉದ್ಯೋಗದಲ್ಲಿ ಅಡೆತಡೆ ಆಗ್ತಕ್ಕಂಥದ್ದು ಉದ್ಯೋಗ ನಾಶ ಉದ್ಯೋಗ ಇರೋದಿಲ್ಲ ಅಂತ ಅರ್ಥ ಅಲ್ಲ ಅಲ್ಲಿ ಸಮಸ್ಯೆ ಗೊಂದಲ ಸೃಷ್ಟಿಯಾಗ್ತಕ್ಕಂಥದ್ದು ಪ್ರಮೋಷನ್ ಇದೆ ಇರ್ತಕ್ಕಂಥದ್ದು ಕೆಲವೊಂದಟ್ಟು ಸರಿಯಾಗಿ ಸಂಬಳ ಸಿಗಿದೆ ಕೆಲಸ ಸ್ಥಾನ ಬದಲಾವಣೆ ಕೆಲಸ ಬದಲಾವಣೆ ಈಗ ಸಣ್ಣ ಪುಟ್ಟ ಬದಲಾವಣೆ ಆಗುವಂಥದ್ದು ಅವರಿಗೆ ಒಂದು ಕರ್ಕಾಟಕ ರಾಶಿಯಲ್ಲಿರ್ತಕ್ಕಂಥ ವ್ಯಕ್ತಿಗಳಿಗೆ ದಶಮ ಸ್ಥಾನದಲ್ಲಿ ರಾಹು ಆಗಿರೋದ್ರಿಂದ ಮತ್ತೆ ಕರ್ಕಾಟಕ ರಾಶಿಗೆ ರಾಹು ಯಾವತ್ತು ಶೋಫಲವನ್ನು ಕೊಡೋದಿಲ್ಲ ಇವರ ಸೂರ್ಯನಿಗೆ ಚಂದ್ರನಿಗೂ ಮತ್ತು ರಾಹುಕೆತುಗಳು ಆಗಿಬಿರೋದಿಲ್ಲ ಯಾಕೆಂದ್ರೆ ಇವರು ಅಮೃತವನ್ನು ಕುಡಿಯುವಾಗ ಕಂಡು ಇವರು ಆಗಿರೋದ್ರಿಂದ ಇವರ ಸೂರ್ಯನಿಗೆ ಯಾವತ್ತು ರಾಹು ಕೇತುಗಳು ಸೂರ್ಯನ ಭಾವದ ಮೇಲೆ ಹೆಚ್ಚಿನ ಆಗಿರತಕ್ಕಂತಹ ಕೆಟ್ಟ ಪರಿಣಾಮ ಬೀರ್ತಾರೆ ಇನ್ನುಳಿದ ರಾಶಿಗಳ ಬಗ್ಗೆ ನಿಮ್ಮತ್ರ ತಿಳ್ಕೊಳ್ತೀನಿ ಎಸ್ ವೀಕ್ಷಕರೇ ಗುರುಜಿಗಳು ತಿಳಿಸ್ಕೊಡ್ತಾ ಇದ್ರು ಕೇತು ಪ್ರಭಾವದಿಂದ ಯಾವ ರಾಶಿಗೆ ಅಶುಭ ಫಲ ಅನ್ನೋದನ್ನ ತಿಳ್ಕೊಳೋಣ ಚಿಕ್ಕ ಬ್ರೇಕ್ ನಂತರ